ಮೊದಲನೇ ಪಟ್ಟಿ ಬಿಡುಗಡೆಯಾಗಿದೆ. ಇಲ್ಲಿ ಒಂದೇ ಅಪ್ಲಿಕೇಶನ್ ಇತ್ತು ಮತ್ತು ಹೆಚ್ಚು ಕಾಂಟ್ರವರ್ಸಿ ಇರಲಿಲ್ಲ. ಅಂಥ ಕ್ಷೇತ್ರಗಳನ್ನು ಈಗ ಹೈಕಮಾಂಡ್ನವರು ಒಪ್ಪಿ ಬಿಡುಗಡೆ ಮಾಡಿದ್ದಾರೆ. ಯಾಕೆಂದರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗೂ ಆಗಿತ್ತು ಮತ್ತು ಇಲ್ಲಿ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗೂ ಆಗಿತ್ತು. ಸ್ಕ್ರೀನಿಂಗ್ ಕಮಿಟಿನಲ್ಲಿ ಏನೇನು ತೀರ್ಮಾನಗಳಾಗಿದೆ ಅವು ಸೆಂಟ್ರಲ್ ಎಲೆಕ್ಷನ್ ಕಮಿಟಿನಲ್ಲಿ ಕೂಡ ಚರ್ಚೆಯಾಗಿ ತೀರ್ಮಾನಗಳಾಗಿದೆ. ಸರ್, ನಿಮ್ಮ ವರ್ಣಾಡು ಕೊನೆಗೂ ಫೈನಲ್ ಆಗಿದೆ? ಕೊನೆಗೂ ಅಂತಂದ್ರೆ ರಿಲೀಸ್ ಆಗಿರೋದೇ ಈಗ ಕೊನೆಗೂ ಅಂತ ಯಾಕೆ ಉಪಯೋಗಿಸ್ತಾ ಇದೆಯಾ? ಡೋಂಟ್ ಯೂಸ್ ದಟ್ ವರ್ಡ್ ಕೊನೆಗೂ ಅನ್ನೋದನ್ನ. ಯಾಕೆ ಯಾರು ಹೇಳಿದವರು ಸಸ್ಪೆನ್ಸ್ ಇದೆ? ನೀನ್ ಮಾಡ್ಕೊಂಡು ನಾನೇನ್ ಮಾಡಕ್ಕಾಗುತ್ತೆ? ನನಗೇನು ಇರಲಿಲ್ಲ, ಸಸ್ಪೆನ್ಸ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ನಾನೇನು ಹೇಳಿದ್ದೆ, ಹೈಕಮಾಂಡ್ ಬಿಟ್ಟದು ಅಂತ ಹೇಳಿದ್ದೆ. ಹೈಕಮಾಂಡ್ ಅವರು ವರ್ಣದಲ್ಲಿ ನಿಂತುವಂತ ಹೇಳಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾನು 2 ಕಾನ್ಸ್ಟಿಟ್ಯೂಷನ್ ನಿಂತ್ಕೋತೀನಿ ಅಂತ ಹೇಳಿದ್ದೀನಿ. ಕೋಲಾರದಲ್ಲೂ ನಿಂತ್ಕೋತೀನಿ, ಇಲ್ಲೂ ನಿಂತ್ಕೋತೀನಿ ಅಂತ ಹೇಳಿದ್ದೀನಿ. ಅಗೇನ್ ಇಟ್ ಈಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಈಗ ಎರಡನೇ ಪಟ್ಟಿಯಲ್ಲಿ ಕೋಲಾರ ಮತ್ತೆ ಬಾದಾಮಿ ಹೆಸರು ಕೂಡ ಉಲ್ಲೇಖ. ಅದನ್ನೇ ಕೇಳಿದ್ರೆ ಏನ್ರಿ, ಮೈ ಆನ್ಸರ್ ಈಸ್ ವೆರಿ ಕ್ಲಿಯರ್, ಕೆಟಗಾರಿಕಲಿ ಕ್ಲಿಯರ್. 2 ಕಾನ್ಸ್ಟಿಟ್ಯೂನ್ಸಿ ಬೇಕು ಅಂತ ಕೇಳಿದ್ದೀನಿ, 2 ಕಾನ್ಸ್ಟಿಟ್ಯೂನ್ಸಿ ನಿಲ್ತೀನಿ ಅಂತ ಕೇಳಿದ್ದೀನಿ. ಅವ್ರು ಹೇಳಿದ್ರೆ ಕೋಲಾರದಲ್ಲೂ ನಿಂತ್ಕೋತೀನಿ. ಅವ್ರ ಕ್ಷೇತ್ರ ನಾನು ಇದ್ದ ಮೇಲೆ ಅವ್ರು ಎಲ್ಲಿ ನಿಂತ್ಕೋತಾರೆ? ಇಲ್ಲ ಇಲ್ಲ ಇಲ್ಲ, ಇಟ್ಟು ನಿಲ್ಲಲ್ಲ ಅವರು. ಇಲ್ಲಿ ಬೇರೆ ಅರ್ಜಿಗಳು ಇದ್ವಲ್ಲ, ಅದರಿಂದ ಇತ್ಯರ್ಥ ಆಗಿ 90,000. ವೈ ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲೆಲ್ಲಿ 1 ಜಾಸ್ತಿ ಇದ್ದೋ ಅಂತ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾವು ಫೈನಲ್ ಮಾಡಿಲ್ಲ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.